ಇವತ್ತಿನ ಕಾಲದಲ್ಲಿ ಹುಡುಗರಿಗೆ ಮದುವೆ ಬಗ್ಗೆ ಇರೋ ಒಲವು ಮತ್ತು ಅಭಿಪ್ರಾಯ ಇದನ್ನು ಇಟ್ಕೊಂಡು ಒಟ್ಟಾರೆಯಾಗಿ ಈ ಚಿತ್ರಕಥೆಯನ್ನು ಮಾಡಿರೋದು ಮತ್ತು ಕಥೆಯನ್ನು ನಿರೂಪಿಸಿರೋದು. ಕತೆ ಮುಖ್ಯವಾಗಿ ಹುಟ್ಕೊಂಡಿದ್ದು ಒಂದು ಮೂರ್ನಾಲ್ಕು ವರ್ಷದ ಕೆಳಗಡೆ ಶ್ರುತಿ ನಾಯ್ಡು ಒಂದು ಲೈನ್ ಹೇಳಿದಾಗ, ಅವರು ಮೂಲ ಕಥೆಗೆ ರೂವಾರಿ, ಅದನ್ನು ನಂತರದಲ್ಲಿ ಪರಮೇಶ್ವರ್ ಸರ್ ಕೇಳಿದಾಗ ಅವರು ಅದಕ್ಕೆ ಚಿತ್ರಕಥೆ ರೂಪ ಕೊಟ್ಟು ಅದನ್ನು ಹೊಸದಾಗಿ ಒಂದು ಅದಕ್ಕೆ ಬೇರೆಯದೇ ಆದ ರೂಪ ಕೊಟ್ಟರು. ಮುಖ್ಯವಾಗಿ ಚೇಂಜಿಂಗ್ ಡೈನಮಿಕ್ಸ್ ಆಫ್ ರಿಲೇಷನ್ಶಿಪ್ಸ್ ಜೊತೆಗೆ ಪ್ರೀತಿ ಬೇರೆ ಬೇರೆ ರೂಪಗಳನ್ನ ಹೆಂಗೆ ಪಡ್ಕೊಳ್ಳುತ್ತೆ, ಮದುವೆ ಹೆಂಗೆ ಬೇರೆ ಬೇರೆ ರೂಪನ ಪಡ್ಕೊಳ್ಳುತ್ತೆ, ಇವತ್ತಿನ ಹುಡುಗರು ಮದುವೆ ಬಗ್ಗೆ ಇಟ್ಕೊಂಡಿರುವಂಥ ಅಭಿಪ್ರಾಯ ಏನು, ಅವ್ರು ನೋಡೋ ರೀತಿ ಏನು, ಇದು ಒಟ್ಟಾರೆಯಾಗಿ ಕಥೆಯ ಉದ್ದೇಶ. ಇಲ್ಲಿ ಪಾತ್ರಧಾರಿಗಳಾಗಿ ಮುಖ್ಯ ಪಾತ್ರದಲ್ಲಿ ಅಕ್ಷಯ್ ನಾಯಕ್ ಅಂತ ಒಬ್ಬ ಹೊಸ ಹುಡುಗ, ಸಣ್ಣ ಪುಟ್ಟ ಪಾತ್ರಗಳು ಹಿಂದೆ ಮಾಡಿದ್ದಂತೆ ನನಗೆ ಗೊತ್ತಿರಲಿಲ್ಲ. ಅಮಿತಾ ಅಂತ ಆಕೆ ಇದೇ ಮೊದಲನೇ ಧಾರಾವಾಹಿಯಲ್ಲಿ ಮಾಡ್ತಾ ಇದ್ದಾಳೆ. ಮಿಕ್ಕಂತೆ ಮಂಡ್ಯ ರಮೇಶು ಕನ್ನಡದ ಹಿರಿಯ ನಟ ಮತ್ತು ಅಶೋಕ್ ಸರ್ ಇದ್ದಾರೆ. ಅವರು ಸಾಧಾರಣ ಒಂದು 10 ವರ್ಷ ಆಗಿದೆ ಟೆಲಿವಿಷನ್ನಲ್ಲಿ ಆ್ಯಕ್ಟ್ ಮಾಡಿ. ಅಶೋಕ್ ಸರ್ ಅವರು ಈ ಧಾರಾವಾಹಿ ಮೂಲಕ ಮತ್ತೆ ಕಿರುತೆರೆಗೆ ಬಂದಿದ್ದಾರೆ. ಅವ್ರ ಪಾತ್ರ ಕೂಡ ತುಂಬ ಚೆನ್ನಾಗಿದೆ. ಅವರೊಂದು ಮೆಚ್ಯೂರ್ಡ್ ತಾತನ ಪಾತ್ರ ಮಾಡಿದ್ದಾರೆ ಈ ಧಾರಾವಾಹಿಲಿ. ಅಂದರೆ ಅವ್ರಿಗೆ ಎಷ್ಟು ಮಟ್ಟಕ್ಕೆ ಮೆಚ್ಯೂರಿಟಿ ಇದೆ ಅಂದರೆ, 25 ವರ್ಷಗಳ ಮುಂಚೆಯೇ ಅವರೊಂದು ಮೆಚ್ಯೂರ್ಡ್ ಆದ ನಿರ್ಧಾರ ತೊಗೊಂಡಿರ್ತಾರೆ ಅವರ ಮಗಳ ವಿಷಯದಲ್ಲಿ. ಆಕೆ ಯಾರನ್ನೋ ಇಷ್ಟಪಟ್ಟೆ ಅಂದಾಗ ಆತ ಆ ಮನೆಯ ಕೆಲಸದವನಾಗಿರ್ತಾನೆ. ಅವತ್ತು ತಗೊಂಡಂಥ ನಿರ್ಧಾರ ಅವ್ರು ಇವತ್ತಿಗೂ ಅದನ್ನು ಪಾಲಿಸುವಂಥ ಮಟ್ಟಕ್ಕೆ ಅದನ್ನು ಪಾಲಿಸ್ಕೊಂಡು ಬಂದಿರ್ತಾರೆ. ಮತ್ತು ಪ್ರಥಮ ಪ್ರಸಾದ್ ಅವರಿದ್ದಾರೆ, ಲಕ್ಷ್ಮೀ ಅಂತ ಒಬ್ಬರು ಇದ್ದಾರೆ ಹೊಸಬರು, ಅವರು ಧರ್ಮೇಂದ್ರ ಅರಸ್ ಒಂದು ಪಾತ್ರ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಈ ಧಾರಾವಾಹಿ ಒಲವಿನ ನಿಲ್ದಾಣ ಅಂದರೆ ಟೈಟ್ಲೇ ಹೇಳೋ ಹಾಗೆ ಇಟ್ ಈಸ್ ಬೇಸಿಕಲಿ ಎ ಲವ್ ಸ್ಟೋರಿ. ಆ್ಯಂಡ್ ಲವ್ ಸ್ಟೋರಿ ಅಂದ ತಕ್ಷಣ ಹುಡುಗ ಹುಡುಗಿ ಬೇರೆ ಆಗೋದು, ಹತ್ತಿರ ಆಗೋದು, ಜಗಳ ಮಾಡ್ಕೊಳ್ಳೋದು ಇದೆಲ್ಲದರ ಹೊರತಾಗಿ ಇವತ್ತಿನ ಪ್ರೆಷರ್ಸು, ಇವತ್ತು ಹುಡುಗಿಯರು ಏನನ್ನು ಬಯಸ್ತಾರೆ, ಹುಡುಗರು ಅದಕ್ಕೆ ಎಷ್ಟರ ಮಟ್ಟಕ್ಕೆ ಪೂರಕವಾಗಿದ್ದಾರೆ, ಅದನ್ನು ಎಷ್ಟರ ಮಟ್ಟಕ್ಕೆ ಸಾಧ್ಯವಾಗಿಸೋದ್ರಲ್ಲಿ ಅವರು ನಿಭಾಯಿಸೋದ್ರಲ್ಲಿ ಅವರು ಎಷ್ಟರ ಮಟ್ಟಿಗೆ ಕ್ವಾಲಿಫೈಡ್ ಆಗಿದ್ದಾರೆ ಈ ಇದರಲ್ಲಿ ಹೋಗುತ್ತೆ. ಆ್ಯಂಡ್ ಬೇಸಿಕಲಿ ಧಾರಾವಾಹಿಯ ಮೇಲೆ ಎಲ್ಲರಿಗೂ ಗೊತ್ತಿರೋದೆ ಇಟ್ಸ್ ಬೇಸಿಕಲಿ ರಿಲೇಷನ್ಶಿಪ್ಸ್. ಸೊ ರಿಲೇಷನ್ಶಿಪ್ಸ್ ಮೇಲೆ ಈ ಡ್ರಾಮಾ ಪೂರ್ತಿಯಾಗಿ ಹೋಗುತ್ತೆ. ಇದು ಮೊದಲನೇ ಧಾರಾವಾಹಿ ಶ್ರುತಿ ನಾಯ್ಡು ಚಿತ್ರದ ಕಡೆಯಿಂದ ಕಲರ್ಸ್ ಕನ್ನಡಗೆ. ನೀವೇನಾದರೂ ಕೇಳೋದಿದ್ರೆ ಕೇಳ್ಬೋದು. ಅಲ್ಲ, ಮಲೆನಾಡು ಮತ್ತು ಬೆಂಗಳೂರು ಅಂದ್ರೆ ಹುಡುಗಿ ಬಂದು ಮಲೆನಾಡಿನವ್ರು, ಹುಡುಗ ಬೆಂಗಳೂರಿನವ್ರು. ಅದು ಬ್ಯಾಂಕಿಂಗ್ ಆಗದೆ ಇರೋದಕ್ಕೆ ಒಂದೇ ಒಂದು ಕಾರಣ ಏನಂದ್ರೆ ಸರ್, ಚಿತ್ರಕಥೆ ಚಿತ್ರಕಥೆ ಬರ್ಕೊಂಡಿದ್ದಿದ್ರೆ ನಿಮಗೆ ಬ್ಯಾಂಕಿಂಗ್ ಸಮಸ್ಯೆ ಆಗ್ಲಿಕ್ಕಿಲ್ಲ. ಚಿತ್ರಕಥೆ ನಾವು ಮುಂಚಿತವಾಗಿ ಬರೆದಿರೋದ್ರಿಂದ ಮತ್ತೆ ಚಾನೆಲ್ನವರು ಅದಕ್ಕೆ ಅಪ್ರೂವಲ್ಸ್ ಕೊಟ್ಟಿರೋದ್ರಿಂದ ಅಂಥ ಸಮಸ್ಯೆ ಆಗಲಾರದು ಅನ್ನೋದು ನನ್ನ ಉದ್ದೇಶ ಅಂದರೆ ಅಭಿಪ್ರಾಯ. ಜೊತೆಗೆ ಊಟಲ್ಲಿ ನಾವು 24 ಅವರ್ಸ್ ಮುಂಚೆನೆ ಕೊಡ್ತೀವಿ, ನಾವು 24 ಅವರ್ಸ್ ಮುಂಚೆನೆ ಎಪಿಸೋಡ್ ಇರುತ್ತೆ ಸರ್. ಇಲ್ಲ, ಆ್ಯಕ್ಚುಲಿ ತುಂಬ ಹಳೆ ಟ್ರೆಂಡ್, ಇವಾಗೆಲ್ಲ ಹಂಗೆ ಮಾಡೋಕೆ ಬಿಡಲ್ಲ ಯಾರು. ಬೆಳಿಗ್ಗೆ ಶೂಟ್ ಮಾಡಿ ಸಂಜೆ ಟೆಲಿಕಾಸ್ಟ್ ಎಲ್ಲ, ಅದು ಹಳೆ ಟ್ರೆಂಡ್ ಅದು. ಅವ್ರು ಇವಾಗ ಬಂದಿದ್ದಾರೆ, ನಾವು ಕೇಳ್ತಾ ಇದೀವಿ. ಇಲ್ಲ, ಇಟ್ಸ್ ಆಲ್ ಅಬೌಟ್ ಕೂಡ ಎಲ್ಲದಕ್ಕೂ ಸಮಯ ಕೂಡಿ ಬರ್ಬೇಕಲ್ಲ. ಸಮಯ ಬಂದಿದೆ ಈಗ, ನೌ ವಿ ಹ್ಯಾವ್ ಬಿನ್ ವರ್ಕಿಂಗ್ ವಿತ್ ದೆಮ್. ಇದ್ರ ಹಿಂದೆ ಒಂದು 4 ವರ್ಷದ ಹಿಂದೆ ಒಂದು ಶಾರ್ಟ್ ಸ್ಟಿಂಟ್ ಮಾಡಿದ್ವಿ, ಒಂದು ಸೀರೀಸ್ ಸಂಜು ಮತ್ತು ನಾನು ಅಂತ, ಒಂದು 22 ಎಪಿಸೋಡ್ನಿತ್ತು. ಅದಾದ ನಂತರದಲ್ಲಿ ಒಂದು 3-4 ವರ್ಷ ಮಾಡೋಕ್ಕಾಗಿರಲಿಲ್ಲ. ಈಗ ಮತ್ತೆ ಶುರು ಮಾಡಿದ್ದೀವಿ ಹೊಸದಾಗಿ. ಕತೆ ಈಗ ಮುಖ್ಯವಾಗಿ ಒಂದು 4 ವರ್ಷದ ಹಿಂದೆ ಶ್ರುತಿಯವರು ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಅವಾಗ ಬರೆದಂಥ ಕತೆ, ಅವರೇ ಬರೆದಂಥ ಕತೆ ಇದು. ಅದಾದಮೇಲೆ ಅದಕ್ಕೆ ಅವಕಾಶಗಳಾಗಲಿಲ್ಲ. ಒಂದು 2 ವರ್ಷ ಬೇರೆ ಏನೋ ಕೆಲಸಗಳಲ್ಲಿ ನಾವು ಬ್ಯುಸಿ ಆಗಿಬಿಟ್ವಿ. ಅದಾದ ನಂತರದಲ್ಲಿ ಕರೋನಾ ನಮ್ಮನ್ನು 2 ವರ್ಷ ಸುಮ್ಮನೆ ಕೂರಿಸ್ಬಿಟ್ಟು. ಅದಾದ ನಂತರದಲ್ಲಿ ಇದನ್ನೇ ಪಿಚ್ ಮಾಡಬಹುದು ಇಲ್ಲಿಗೆ ಅಂತ ಅನ್ನಿಸ್ತು. ಪಿಚ್ ಮಾಡಿದಾಗ ಅವರಿಗೂ ಅದು ಇಷ್ಟ ಆಯಿತು, ಹಾಗಾಗಿ ಇದನ್ನು ಮಾಡೋ ಹಂಗಾಯ್ತು ಅಷ್ಟೇ.
ಹೌದು ಮಲೆನಾಡು ಮತ್ತು ಇಲ್ಲಿದೆ ಅಂದರೆ ಇಟ್ಸ್ ಬೇಸಿಕ್ಲಿ ಮೈಂಡ್ ಸೆಟ್ನ ಡಿಫ್ರೆನ್ಸಸ್ಸು ಹೆಂಗೆ ವರ್ಕ್ ಆಗ್ತಾ ಇರುತ್ತೆ ಅನ್ನೋದನ್ನು ಜೊತೆಗೆ ಹೇಳ್ತಾ ಹೋಗ್ತೀವಿ. ಇದ್ರ ಜೊತೆ ಜೊತೆಗೆ ಅಂದರೆ ಮಲೆನಾಡಿನ ಅಲ್ಲಿ ಬೆಳೆದಂಥವ್ರು ಮತ್ತು ಬೆಂಗಳೂರಿನವ್ರು ಈ ವೇಗ ಮತ್ತು ಆ ತಣ್ಣಗಿರೋಂಥ ಮನಸ್ಥಿತಿ ಅವೆರಡರನ್ನ ಹೆಂಗೆ ಮ್ಯಾಚ್ ಮಾಡ್ತಾ ಹೋಗ್ತೀವಿ ಅನ್ನೋದು ಮುಖ್ಯವಾಗಿರೋದು. ಇಲ್ಲ ಆ್ಯಕ್ಚುಲಾಗಿ ಅಂಥ ಹರ್ಡಲ್ಸ್ ನಮಗೇನು ಸಮಸ್ಯೆ ಆಗಲಿಲ್ಲ, ಬಿಕಾಸ್ ಅಲ್ಲಿ ನೆಟ್ವರ್ಕ್ದು ಏನು ಸಮಸ್ಯೆ ಆಗಲಿಲ್ಲ ಈಗ ನಿಮಗೆ, ಯಾಕಂದರೆ ಇವರು ಜೊತೆಗೆ ಇರೋದ್ರಿಂದ ರಿಲಯನ್ಸ್ ಅವರು ಸೊ ಇದು 5G 6G 7G ಹತ್ರ ಹತ್ರ ಇರೋದ್ರಿಂದ ಸೊ ಏನು ಸಮಸ್ಯೆ ಆಗಲಿಲ್ಲ. ಸೊ ಅಂದರೆ ಮೊದಲಿನ ಮಲೆನಾಡಿನ ಕಾನ್ಸೆಪ್ಟ್ ಬೇರೆ ಇದೆ, ಈಗಿನ ಮಲೆನಾಡಿನ ಕಾನ್ಸೆಪ್ಟ್ ಬೇರೆ ಇದೆ, 20 ವರ್ಷದ ಹಿಂದಿನ ಮಲೆನಾಡು ಬೇರೆ, ಇವತ್ತಿನ ಮಲೆನಾಡು ಬೇರೆ, ಮಲೆ ಕಾಡು ಎಲ್ಲ ಕಡಿಮೆ ಆಗಿದೆ. ಹಂಗಾಗಿ ವಿ ಡಿಡ್ನ್ ಫೈಂಡ್ ಎನಿ ಹರ್ಡಲ್ಸ್ ದೇರ್. ಆ್ಯಕ್ಚುಲಿ ಶೂಟಿಂಗ್ ಆರಾಮಾಗಿ ಆಯಿತು, ಬೆಂಗಳೂರಿನಲ್ಲಿ ಶೂಟ್ ಮಾಡಿದ್ದಕ್ಕಿಂತ ಆರಾಮಾಗಿ ಅಲ್ಲಿ ಶೂಟ್ ಮಾಡಿದ್ವಿ ಆ್ಯಕ್ಚುಲಾಗಿ. ಹೇಳಿ ಮೇಡಮ್. ನಾನು ಇಲ್ಲಿವರೆಗೂ ನಿರ್ದೇಶನ ಮಾಡಿರೋ ಧಾರಾವಾಹಿ ಯಾವುದು ಲವ್ ಸ್ಟೋರಿ ಮಾಡಿಲ್ಲ ಮೇಡಮ್. ನಾನು ಮಾಡಿರೋದು ಎರಡು ಧಾರಾವಾಹಿ, ಡೈರೆಕ್ಷನ್ನು ಅಂತ ದೇವಿ ಮಹಾದೇವಿ ಅಂತ, ಎರಡು ದೇವರಿಗೆ ಸಂಬಂಧಪಟ್ಟ ಸೀರಿಯಲ್ಲು. ಇದೇ ಮೊದಲನೇದು ಮನುಷ್ಯರಿಗೆ ಸಂಬಂಧಪಟ್ಟಿದ್ದು ಮಾಡ್ತಾರೆ. ಅದರಲ್ಲೂ ಒಂದು ಲವ್ ಸ್ಟೋರಿ ಅಂತ ಮಾಡ್ತಾ ಇರೋದು ಇದೇ ಮೊದಲನೇ ಸಾರ್ತಿ. ಹಂಗಾಗಿ ದಿಸ್ ಇಸ್ ದಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂದರೆ ಸ್ವಲ್ಪ ಅವ್ರ ಹತ್ರನೇ ಕೇಳ್ಕೊಳ್ತೀನಿ, ಯಾಕಂದ್ರೆ ನಾವು ಸ್ವಲ್ಪ ಹಿಂದಕ್ಕೆ ಇರೋದ್ರಿಂದ ಕೂದಲು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಇವರೆಲ್ಲ ಇವತ್ತಿನವರಾಗಿರೋದ್ರಿಂದ ನೀವೇ ಒಂಚೂರು ಐಡಿಯಾಸ್ ಹೇಳ್ಬಿಟ್ರೆ ಇವತ್ತು ಹುಡುಗ ಹುಡುಗಿ ಹೆಂಗೆ ಬಿಹೇವ್ ಮಾಡ್ತಾರೆ ಅಂತ, ದೇ ಆರ್ ಮೋರ್ ಹೆಲ್ಪ್ಫುಲ್ ಟು ಮೀ ಇನ್ ದಟ್ ಆಸ್ಪೆಕ್ಟ್. ಅಲ್ಲೂ ಅವರಿಬ್ರು ಲವ್ ಆಗಿದ್ದಕ್ಕೆ ನಾವಿಲ್ಲಿರೋದು ಮೇಡಮ್, ಅಂದರೆ ದೇವರಿಬ್ರಿಗೆ ಲವ್ ಆಗಿದ್ದಕ್ಕೆ ನಾವಿವತ್ತು ಇಲ್ಲಿರೋದು, ಯಾಕಂದರೆ ನಾವು ದೇವರ ಮಕ್ಕಳಲ್ವ. ಹಂಗಾಗಿ ಸೊ ಅದು ಲವ್ ಸ್ಟೋರಿನೇ, ಏನಂದರೆ ಕಿರೀಟ ಒಂಕಿ ಡಾಬು ಇರುತ್ತೆ, ಇಲ್ಲಿರೋಲ್ಲ ಅಷ್ಟೇ. ಮಾತುಕತೆ ಬೇರೆ ಇರುತ್ತೆ, ಇಲ್ಲೇ ಮಾತುಕತೆ ಬೇರೆ ಇರುತ್ತೆ, ಮನಸ್ಥಿತಿಗಳು ಬೇರೆ ಇರುತ್ತೆ ಅಷ್ಟೇ. ಇಲ್ಲ ಮೇಡಮ್, ಲವ್ ಸ್ಟೋರಿ ಇವತ್ತು ಏನಾಗಿದೆ ಅಂದರೆ ಎಲ್ಲದರಲ್ಲೂ ಅಂದರೆ ಸಾರ್ವಕಾಲಿಕವಾಗಿ ಅಂದರೆ ಸೆಲ್ ಆಗುವಂಥ ಒಂದು ಕಾನ್ಸೆಪ್ಟ್ ಲವ್ ಸ್ಟೋರಿ. ನಿಮಗೆ ಆ ಕಾಲದಿಂದ ತೊಗೊಂಡ್ರೂ ಕೂಡ ಸಾರ್ವಕಾಲಿಕವಾಗಿ ಯಾವಾಗಲೂ ಒಂದು ಪ್ರೀತಿಯ ಛಾಯೆ ಎಲ್ಲದರಲ್ಲೂ ಇದ್ದೇ ಇದೆ. ಹಾಗಾಗಿ ಲವ್ ಸ್ಟೋರಿನೇ ಮಾಡೋದು ಸೂಕ್ತ. ಮತ್ತೇನಂದರೆ ಸಿನಿಮಾ ಇರಬಹುದು, ಧಾರಾವಾಹಿ ಇರಬಹುದು, ಎಲ್ಲೇ ಹೋದರೂ ನೀವು ಕೂಡ ಈವನ್ ಇನ್ ಆ್ಯಕ್ಷನ್ ಫಿಲಮ್ ಯು ಹ್ಯಾವ್ ಎ ಲವ್ ಪಾರ್ಟ್. ಸೊ ಅದು ಯಾವಾಗಲೂ ಸಾರ್ವಕಾಲಿಕವಾಗಿ ಅದು ಇದ್ದೇ ಇರಬೇಕಾಗಿರುತ್ತೆ. ಹಾಗಾಗಿ ಲವ್ ಸ್ಟೋರಿ ಅಂತ ಮಾಡೋದು ನಮಗೂ ಮೊದಲಾಗಿರೋದ್ರಿಂದ ಒಂದು ಪ್ರಯತ್ನ ಮಾಡೋಣ ಅಂತ ಇದನ್ನು ಮಾಡ್ತಾ ಇದ್ದೀವಿ. ಇಲ್ಲ, ಒಳ್ಳೆ ಕತೆ ಕೊಡಬೇಕು ಅನ್ನೋ ಪ್ರಯತ್ನ. ಸೊ ಹಾಗಾಗಿ ದಾಸಪುರಂದ್ರ ವೀಕೆಂಡ್ ಹೋಗೋದ್ರಿಂದ ಅಲ್ಲೂ ವ್ಯೂಯರ್ಶಿಪ್ ಇದೆ. ಈ ಪರ್ಟಿಕ್ಯುಲರ್ ಸ್ಟೋರಿ ಅದೇ ಸೌಂಡ್ ಆ್ಯಡ್ ಅಂದರೆ ಲವ್ ಇಸ್ ದ ಬೇಸ್ ಆಫ್ ಆಲ್ ಎಮೋಷನ್ಸ್, ಎಲ್ಲ ಎಮೋಷನ್ಗಳ ಬೇಸ್ ಲವ್. ಸೊ ಹಾಗಾಗಿ ಒಂದು ಲವ್ ಸ್ಟೋರಿ, ನೀವು ಯಾವುದೇ ಸೀರಿಯಲ್ ತೊಗೊಂಡ್ರು ಕೂಡ ಮಂಗಳಗೌರಿ ಮದುವೆನೂ ಕೂಡ ಅದು ಪ್ರೀತಿ ಬಗ್ಗೆ. ಸೊ ಹಾಗಾಗಿ ಇಟ್ಸ್ ಆಲ್ ಅಬೌಟ್ ಲವ್. ಸೊ ಇಟ್ಸ್ ವೆರಿ ಟ್ರೆಂಡಿ ಅಂದರೆ ಈ ಪರ್ಟಿಕ್ಯುಲರ್ ಸ್ಟೋರಿ ಏನು ತೊಗೊಂಡಿದ್ದೀವಿ ಅದು ಈಗಿನ ಕಾಲಕ್ಕೆ ತುಂಬ ರಿಲೇಟಬಲ್ ಇದೆ. ಒಂದು ಕಾಲೇಜ್ ಹುಡುಗ ಹುಡುಗಿ ಒಂದೇ ಕಾಲೇಜ್ಗೆ ಓದ್ತಿದ್ದವರು ಭೇಟಿ ಮಾಡಿದಾಗ ಆಗುವಂಥ ವಿಷಯ ಇರುವಂಥ ತುಂಬ ರಿಲೇಟಬಲ್ ಇದೆ. ಸೊ ಹಾಗಾಗಿ ಇಟ್ಸ್ ಅ ವೆರಿ ಗುಡ್ ಸ್ಟೋರಿ. ಆ್ಯಂಡ್ ದಿ ಇಸ್ ಆಲ್ಸೋ ಒಂದು ಇಂಗ್ಲೀಷಲ್ಲಿ ಹೇಳ್ತಾರೆ, ಇಟ್ಸ್ ನಾಟ್ ಅಬೌಟ್ ದ ಜರ್ನಿ, ಇಟ್ಸ್ ಅಬೌಟ್ ಇಟ್ಸ್ ನಾಟ್ ದ ಡೆಸ್ಟಿನೇಷನ್, ಇಟ್ಸ್ ಅಬೌಟ್ ದ ಜರ್ನಿ ಅಂತ. ಅಂದರೆ ಎಲ್ಲಿ ಹೋಗ್ತೀವಿ ಅನ್ನೋದಲ್ಲ, ಹೇಗೆ ಹೋಗ್ತೀವಿ ಅಂತ. ಆ್ಯಂಡ್ ವಿ ಆರ್ ಗೋಯಿಂಗ್ ವಿತ್ ರಮೇಶ್ ಇಂದ್ರ ಸರ್ ಆ್ಯಂಡ್ ಶ್ರುತಿ ಮೇಡಮ್ ಫಾರ್ ದ ಫಸ್ಟ್ ಟೈಮ್. ಅವರು ಬರವಣಿಗೆ ಮತ್ತು ಅವ್ರ ನಿರ್ದೇಶನದ ಬಗ್ಗೆ ವಿ ಆಲ್ ಬೀನ್ ಫ್ಯಾನ್ಸ್, ಅಂದರೆ ಮೀ ಪರ್ಟಿಕ್ಯುಲರ್ಲಿ ಐ ಬೀನ್ ಅ ಫ್ಯಾನ್. ಬಟ್ ಅವ್ರು ಒಂದೇ ಒಂದು ನನಗೆ ಇನ್ನೂ ಪ್ರಾಮಿಸ್ ಮಾಡಿಲ್ಲ, ಅವರು ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಹಿಂದೆ ಬಿದ್ದೀನಿ, ಅವರು ಅದನ್ನು ಒಪ್ತಾ ಇಲ್ಲ, ಅದೊಂದು ಬಾಕಿ ಇದೆ ಅಷ್ಟೇ. ಸೊ ವಿ ಆರ್ ಲುಕಿಂಗ್ ಫಾರ್ವರ್ಡ್, ಅಂದರೆ ಒಲವಿನ ನಿಲ್ದಾಣ ಇಟ್ಸ್ ವೆರಿ ಪ್ರಾಮಿಸಿಂಗ್, ವಿ ಆಲ್ರೆಡಿ ವಿ ಹ್ಯಾವ್ ದ ಫುಟೇಜ್, ವಿ ಆಲ್ರೆಡಿ ರೆಡಿ ವಿತ್ ದಿ ಎಪಿಸೋಡ್ಸ್, ತುಂಬ ಚೆನ್ನಾಗಿ ಬಂದಿದೆ, ಇಟ್ಸ್ ಕಮ್ ಔಟ್ ರಿಯಲಿ ವೆಲ್. ಅಂದರೆ ಆಯ್ಕೆ ಅಂದಾಗ ಈ ಹುಡುಗಿನ ಕಾಸ್ಟ್ ಮಾಡೋದೇ ನಮಗೆ ತುಂಬ ತೊಂದರೆ ಆಗಿದೆ ಆ್ಯಕ್ಚುಲಾಗಿ. ಯಾಕಂದರೆ ಒಂದು ಇವ್ರಿಗೊಂದು 60-70 ಜನ ಫೋಟೋಸ್ ಕಳಿಸಿದ್ವಿ ಆ್ಯಕ್ಚುಲಾಗಿ, ಇವ್ರು ಮದುವೆಗೂ ಅಷ್ಟು ನೋಡಿದ್ರು ಇಲ್ವೋ, ಅಷ್ಟು ಫೋಟೋಸ್ ನೋಡಿದ್ದಾರೆ ಇವರು.
ಬಟ್ ಯಾರು ಓಕೆ ಆಗ್ತಿರ್ಲಿಲ್ಲ ನಮಗೆ, ಅಂದರೆ ಸರಿ ಹೋಗ್ತಿರ್ಲಿಲ್ಲ ಈ ಪಾತ್ರಕ್ಕೆ. ದಟ್ ವಾಸ್ ಎ ವೆರಿ ಟಫ್ ಪ್ರೋಸೆಸ್ ಅಂಡ್ ಆಲ್ಮೋಸ್ಟ್ ವಿ ಹ್ಯಾಡ್ ಗಿವನ್ ಅಪ್ ಅಬೌಟ್ ಈ ಪ್ರಾಜೆಕ್ಟ್. ಇಲ್ಲ ಇನ್ನು ಸ್ವಲ್ಪ ದಿವಸ ಮಾಡೋದು ಬೇಡ, ಒಂದು 3-4 ತಿಂಗಳು ಮಾಡೋದು ಬೇಡ ಅಂತ ಮುಂದಕ್ಕೆ ಹಾಕ್ಬಿಟ್ಟಿದ್ವಿ. ಅದಾದ ನಂತರದಲ್ಲಿ ಒಂದು 2.5 ವರ್ಷದ ಮುಂಚೆ ಶ್ರುತಿ ಮೇಡಮ್ಮು ಒಂದು ಆಡಿಷನ್ ಮಾಡಿದ್ರು ಈ ಹುಡುಗಿದು. ಸೊ ನಮ್ಮ ಆಫೀಸ್ನಲ್ಲಿ ಹುಡುಕ್ತಾ ಇದ್ದಾಗ ಈ ಹುಡುಗಿ ಮತ್ತೆ ಅದನ್ನು ನೋಡಿದಾಗ ಈ ಹುಡುಗಿ ಕೈಯಲ್ಲಿ ಮಾಡಿಸ್ಬೋದಲ್ಲ ಅಂತ ಹೇಳಿ ಇವನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಪ್ರಸ್ತುತ ಏನು ಮಾಡ್ತಿಲ್ಲ ಅಂತ ಹೇಳಿದರು. ಹಾಗಾಗಿ ಇವರನ್ನು ಕಾಸ್ಟ್ ಮಾಡೋ ಹಂಗಾಯಿತು. ದಿಸ್ ವಾಸ್ ದಿ ಫಸ್ಟ್, ಅಂದರೆ ಅದೇ ತುಂಬ ಸಮಯ ತೊಗೊಂಡಿದ್ದೆ. ಏಕೆಂತ ಮಂಡ್ಯ ರಮೇಶು ಮೇಡಮ್ ಸೀರಿಯಲ್ನಲ್ಲಿ ಹಿಂದೇನೂ ಮಾಡಿದ್ರು, ಹಾಗಾಗಿ ಅವ್ರದ್ದು ಅಂಥ ಸಮಸ್ಯೆ ಆಗಲಿಲ್ಲ. ಪ್ರಥಮ ಮಾಡಿದ್ರು. ಅಶೋಕ್ ಸರ್ನ ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಆ್ಯಕ್ಚುಲಾಗಿ ಅವರು 10 ವರ್ಷ ಆಗಿತ್ತು, ನನಗಾಗಲ್ಲ ನೀವು ಕರ್ಕೊಂಡೋಗಿ ರುಬ್ಬಿಡ್ತೀರ ಬೆಳಗ್ಗೆಯಿಂದ ರಾತ್ರಿವರೆಗೂ ಅಂತ ಬೈತಾ ಇದ್ರು. ಇಲ್ಲ ಸರ್, ನಿಮಗೆ ಕಂಫರ್ಟ್ ಝೋನಲ್ಲೇ ಶೂಟ್ ಮಾಡ್ತೀವಿ ಬನ್ನಿ ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ ಆ್ಯಕ್ಟ್ ಮಾಡಿಸೋ ಹಂಗಾಯಿತು. ದಟ್ ವಾಸ್ ಬಿಟ್ ಪ್ರೋಸೆಸ್ ಅಷ್ಟೇ. ಆಕ್ಚುಲಿ ಬಿಕಾಸ್ ಇಟ್ ವಾಸ್ ಶ್ರುತಿ ನಾಯ್ಡು ಚಿತ್ರ, ನಮಗೆ ಕ್ಯಾಸ್ಟಿಂಗ್ ತುಂಬ ಟೈಮ್ ಹಿಡಿಲೇ ಇಲ್ಲ, ಎಲ್ಲರದು ಮುಗಿದೋಯ್ತು. ಇಟ್ ವಾಸ್ ಒನ್ ಶಾಟ್, ಅಂದರೆ ರಮೇಶ್ ಸರ್ ಬಂದರು, ಇವ್ರು ಇವರು ಅಂದ್ರೆ ನಮಗೂ ಓಕೆ ಆಗುತ್ತೆ, ಒಂದು ಶಾರ್ಟಲ್ಲಿ ಮುಗಿದೋಯ್ತು. ಓನ್ಲಿ ಹೀರೋಯಿನ್ ಮಾತ್ರ ಇಟ್ ಆಲ್ಮೋಸ್ಟ್ 3 ಮಂತ್ಸ್ ವಾಸ್ ಡೆಸ್ಟಿನ್ ಟು ಹ್ಯಾಪನ್ ಫಾರ್ ಅಮಿತಾ. ಸೊ ಅಂಡ್ ಸುಮಾರು ಜನ ಫಸ್ಟ್ ಟೈಮ್, ಐ ಥಿಂಕ್ ಪ್ರಥಮ ಮೇಡಮ್ ಅವ್ರು ಫಸ್ಟ್ ಟೈಮ್ ನಮ್ಮ ಜೊತೆ, ಅಕ್ಷಯ್ ಫಸ್ಟ್ ಟೈಮ್, ಅಮಿತಾ ಫಸ್ಟ್ ಟೈಮ್, ಮಂಡ್ಯ ರಮೇಶ್ ಸರ್ ಸೀರಿಯಲ್ ಫುಲ್ ಫ್ಲೆಜ್ಡ್ ಫಸ್ಟ್ ಟೈಮ್, ಸುಮಾರು ಫಸ್ಟ್ಗಳಿದೆ. ಅಂಡ್ ಅಶೋಕ್ ಸರ್, ಆಕ್ಚುಲಿ ನಾನು ಕಲರ್ಸ್ ಕನ್ನಡ ಸೇರಿಕೊಂಡಾಗ ಅವಾಗ ETV ಇತ್ತು, ಚರಣದಾಸಿ ವಾಸ್ ಮೈ ಫಸ್ಟ್ ಪ್ರಾಜೆಕ್ಟ್ ಇನ್ ಫಿಕ್ಷನ್. ಅಂಡ್ ಅದರೊಳಗೆ ಅವ್ರ ತಂದೆ ಪಾತ್ರ ಮಾಡಿದ್ರು, ದಟ್ ವಾಸ್ ದೆನ್ ಅಂಡ್ ಇವಾಗ ಅವರು ಈಸ್ ಡೂಯಿಂಗ್ ಇಟ್ ಅಗೇನ್. ಸೊ ಒಲವಿನ ನಿಲ್ದಾಣ, ನಿಮ್ಮೆಲ್ಲರ ಸಹಕಾರ ಚೆನ್ನಾಗಿರಬೇಕು ಈ ಧಾರಾವಾಹಿ ಬಗ್ಗೆ. ಅಂಡ್ ಐ ಪ್ರಾಮಿಸ್ ಯು, ಇದರಲ್ಲಿ ಖಂಡಿತವಾಗಲೂ ನಿಮಗೆ ಒಂದು ಒಳ್ಳೆ ಕಥೆಯನ್ನು ನೀವು ನಿರೀಕ್ಷೆ ಮಾಡಬಹುದು, ಪಾತ್ರಧಾರಿಗಳಿಂದ ಒಳ್ಳೆ ನಟನೆಯನ್ನು ನಿರೀಕ್ಷೆ ಮಾಡಬಹುದು. ಮಾತುಗಳು ಚೆನ್ನಾಗಿದೆ, ಕೇಳಿಸ್ಕೊಳ್ಳೋ ಹಾಗಿದೆ, ಇವತ್ತಿನ ಮಾತುಕತೆಗಳಿದೆ, ಮನಸ್ಸಿನಲ್ಲಿ ಉಳಿಯುವಂಥ ಮಾತುಗಳಿದೆ, ಮಿಕ್ಕಂತೆ ಚೆನ್ನಾಗಾಗಬೇಕು ಅಷ್ಟೆ. ನಿಮಗೆ ಹೇಳಿದಂತೂ ಶುರು ಮಾಡಲ್ಲ, ಖಂಡಿತ ನಿಮ್ಗೆ ತಿಳಿಸ್ತಾರೆ. ಗೊತ್ತಾಗಿದ ತಕ್ಷಣ, ಪ್ಲಾನ್ ಆಗಿದ ತಕ್ಷಣ ಫಸ್ಟ್ ನಿಮ್ಗೆ ಅಲ್ಲ, ಅದು ಬಂದೇ ಬರುತ್ತೆ, ಅದು ಯಾವಾಗ ಅನ್ನೋದು ಗೊತ್ತಿಲ್ಲ ಅಷ್ಟು. ಅಲ್ಲ ತಗೊಳ್ಳೇಬೇಕಾಗತ್ತೆ. ಸಿ ಸಿ ಟೂ ವೇಸ್ ಆಫ್ ಇದು, ಎರಡು ರೀತಿಯಲ್ಲಿ ನೋಡ್ಬೋದು. ಒಂದು ತುಂಬ ಹೊಗಳ್ತಾರೆ, ಹೊಗಳಿಕೆ ಹೋಗ್ತಿರೋ ದಾರಿ ಕರೆಕ್ಟ್ ಆಗಿದೆ ಅಂತ. ಕೆಲವು ಬೈತಾರೆ, ಬೈತಿರೋದು ಕೂಡ ಬಿಕಾಸ್ ದೇ ಆರ್ ಐದರ್ ಲೈಕಿಂಗ್ ಇಟ್ ಆರ್ ನಾಟ್ ಲೈಕಿಂಗ್ ಇಟ್. ಅಂಡ್ ಇನ್ ಜನರಲ್ ಯಾವಾಗ ಅವ್ರಿಗೆ ಇಷ್ಟ ಆಗಲ್ವೋ ಅವಾಗ ನಾವು ಅದನ್ನು ಅರ್ಥ ಮಾಡ್ಕೊಂಡು ಟ್ರೈ ಮಾಡ್ತೀವಿ. ಎಷ್ಟೋ ವಿಷಯಗಳು ಅವ್ರಿಗೆ ಅವ್ರು ಹೇಳೋ ವಿಷಯಗಳು ಕರೆಕ್ಟ್ ಇರುತ್ತೆ, ಬಟ್ ಅದು ಫುಲ್ ನೋಡಬೇಕಾಗತ್ತೆ ಕನ್ನಡತಿ ನನಗೆ, ಎಸ್ಪೆಷಲಿ ಕನ್ನಡತಿ ಬಿಕಾಸ್ ಐ ವಾಸ್ ಇನ್ವಾಲ್ವ್ ಕಂಪ್ಲೀಟ್ಲಿ. ಅಂದರೆ ವರುಣ್ ಮದುವೆ ಆಗ್ಬಿಡ್ತಾರೆ ಅನ್ನೋ ವಿಷಯದಲ್ಲಿ ಆಲ್ರೆಡಿ ನಾವು ಇದನ್ನು ನೋಡೋಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ರು. ಬಟ್ ವಿ ನ್ಯೂ ಕತೆ ಎಲ್ಲೋಗುತ್ತೆ ಅಂತ ನಮಗೆ ಕ್ಲಾರಿಟಿ ಇತ್ತು, ಸೊ ಹಾಗೆ ಪೇಷನ್ಸ್ ಅಂತ ಕಾಯ್ತಾ ಇದ್ವಿ ಅಷ್ಟೇ. ಬಟ್ ವಿ ಡೂ ಟೇಕ್, ಅಂದರೆ ಕಳಿಸೋ ಪ್ರತಿಕ್ರಿಯೆನ ಖಂಡಿತ ತೊಗೊತೀವಿ. ಕೆಲವು ಫೇಸ್ಬುಕ್ಕಲ್ಲಿ ಹೇಳೋ ರೀತಿಯಲ್ಲಿ ಹೇಳೋದು, ಅದು ನಮ್ಗೆ ಸಮಸ್ಯೆ ಆಗುತ್ತೆ. ಅವಾಗ ಏನು ಅವರು ಮೆಸೇಜ್ ಕನ್ವೇ ಆಗಲ್ಲ.